ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಒಂದು ವಿಭಿನ್ನ ಪ್ರಯತ್ನವನ್ನ ಮಾಡಿದಂತಹ ಪ್ರೊಡ್ಯೂಸರ್ ಇವರು. ಸೊ ಅದೇ ರೀತಿಯಲ್ಲಿ ಅವರ ಮಾರ್ಗದಲ್ಲಿ ಅವರ ಮಗ ಉಲ್ಲಾಸ್ ಗೌಡ ಅವರು ಮತ್ತೊಂದು ವಿಭಿನ್ನ, ಅವರ ಪ್ರಥಮ ಸಿನಿಮಾ ಇದು, ವಿಭಿನ್ನವಾಗಿ ಮೂಡಿ ಬರ್ತಿರುವಂತಹ ಸಿನಿಮಾ ನಿರ್ಮಲ. ಇದರ ವಿಶೇಷತೆ ಏನಂದ್ರೆ ಕಂಪ್ಲೀಟ್ ಥೀಮ್ ಮಕ್ಕಳದಾಗಿದೆ, 17 ವರ್ಷದ ಒಳಗಿನ ಮಕ್ಕಳು. ಈಗೆಲ್ಲರೂ ಸ್ವಲ್ಪ ದೊಡ್ಡವ್ರ ತರ ಕಾಣಿಸ್ತಿದ್ದಾರೆ, ಬಟ್ ಸಿನಿಮಾ ಮಾಡೋ ಟೈಮಲ್ಲಿ ಎಲ್ಲರೂ 14, 14+15 ಇಯರ್ಸ್ ಅವರಿದ್ರು. ಲೋಹಿತ್ ನಮ್ಮ ಡೈರೆಕ್ಟರ್, ಹಾಗೆ ಎಡಿಟರ್, ಇವರು ಆರ್ಟಿಸ್ಟ್ ಕಮ್ ಸಿನಿಮಾದಲ್ಲಿ ಸಾಕಷ್ಟು ಟೆಕ್ನಿಷಿಯನ್, ಇದೊಂದು ಎಡಿಟರ್ ಆಗಿ ಕೂಡ ಇವರು ಕೆಲಸ ಮಾಡಿದ್ದಾರೆ. ಆದರೆ ಈ ಟೀಮ್ ಕಂಪ್ಲೀಟ್ ಬರಿ ಮಕ್ಕಳ ಸಿನಿಮಾ, ಅಂದರೆ ನಾವು ಮಕ್ಕಳ ಸಿನಿಮಾಗಳನ್ನ ನೋಡಿದ್ವಿ, ಆದರೆ ಪ್ರಥಮ ಬಾರಿಗೆ ಮಕ್ಕಳೇ ಡೈರೆಕ್ಟ್ ಮಾಡಿ ಕಂಪ್ಲೀಟ್, ಅಂದರೆ ಟೆಕ್ನಿಕಲ್ ಟೀಮಿಂದ ಹಿಡಿದು ಒಬ್ಬ ಆರ್ಟ್ ಡೈರೆಕ್ಟರಿಂದ ಹಿಡಿದು ಪ್ರತಿಯೊಂದು ಮಕ್ಕಳೇ ಮಾಡಿರುವಂಥದ್ದು. ಇದೊಂದು ವಿಭಿನ್ನ ಪ್ರಯತ್ನ, ಇದು ನಮ್ಮ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಈ ಥರ ಪ್ರಯತ್ನ ಮಾಡಿರುವಂಥ ಉಲ್ಲಾಸ್ ಗೌಡ ಅವರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ನ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಟೀಮ್ ಇವತ್ತು ಏನು ಬ್ಯಾಂಗ್ಲೂರ್ ಫಿಲ್ಮ್ ಫೆಸ್ಟಿವಲ್ ಸ್ಕ್ರೀನಿಂಗ್ ಆಗ್ತಾ ಇದೆ, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್, ಅದ್ರ ಬಗ್ಗೆ ನೀವು ಮಾತಾಡಬೇಕು. ಹಾಗೆ ಅದಕ್ಕೂ ಮುಂಚೆ ಬಿಂಗಾರದ ಬಗ್ಗೆ ಬ್ರೀಫ್ ಮಾಡಬೇಕು. ಸೊ ಅದೇ ಮೊದಲು ನಮ್ಮ ಪ್ರೊಡ್ಯೂಸರ್ ಉಲ್ಲಾಸ್ ಗೌಡ ಅವರು ಮಾತಾಡಬೇಕು. ನಿಮ್ಗೆ ಏನೋ ಕ್ವಶನ್ಸ್ ಇದ್ರು ಕೂಡ ನೀವು ಕೇಳ್ಬೋದು. ತುಂಬಾ ಖುಷಿ ಆಗ್ತಿದೆ ನಮ್ಮ ಫಿಲಮ್ ಸೆಲೆಕ್ಟ್ ಆಗಿರೋದು, ಫಸ್ಟ್ ಫಿಲಮ್. ನಾನು ಸುಮಾರು 5-6 ವರ್ಷದಿಂದ ಫಿಲಮ್ ಫೆಸ್ಟಿವಲ್ಗೆ ಹೋಗ್ತಾ ಇದ್ದೆ. ನನಗೂ ಆಸೆ ಇತ್ತು ನನ್ನ ಫಿಲಮ್ಮು ಇಲ್ಲಿ ಸ್ಕ್ರೀನ್ ಆಗಬೇಕು ಅಂತ, ಆ ಆಸೆ ಈ ವರ್ಷ ಈಡೇರಿದೆ ಅಂತ ಅಂದ್ಕೊಂತೀನಿ. ನನಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ಕೋ ಪ್ರೊಡ್ಯೂಸರ್ ಇದ್ದಾರೆ ಅವಿನಾಶ್ ಶೆಟ್ಟಿ ಅವರು, ಅವರೊಂದೆರಡು ಮಾತಾಡ್ಬಿಟ್ಟು. ಅದೇ ಎರಡು ಮರ್ಚ್ ಮಾಡೋದಕ್ಕೆ ಒಂದೇ ಇದೇ ಕಾರಣ, ಎರಡು ಸಿನಿಮಾನ. ಯಾಕಂದರೆ ನಿರ್ಮಲನು ಪ್ರೊಡ್ಯೂಸ್, ನಾನು ಉಲ್ಲಾಸ್ ಸೇರ್ಕೊಂಡು ಪ್ರೊಡ್ಯೂಸ್ ಮಾಡಿದ್ವಿ, ಪ್ಲಸ್ ಪಿಂಗಾರನ ನಾನು ಆಮೇಲೆ ರೆಡ್ಡಿ ಅಂತ ಮಂಜುನಾಥ್ ರೆಡ್ಡಿ ಇಬ್ಬರು ಸೇರ್ಕೊಂಡು ಪ್ರೊಡ್ಯೂಸ್ ಮಾಡಿದ್ವಿ. ಸೊ ಕಾಮನ್ ಇರೋದ್ರಿಂದ ಓಕೆ ಟೈಮು ತುಂಬ ಶಾರ್ಟ್ ಇತ್ತು, ಪ್ಲಸ್ ಜಾಗದ ಅಭಾವ ಎಲ್ಲ ಸೇರಿಕೊಂಡು ಎರಡೂ ಒಂದೇ ಸರಿ ಮಾಡೋಣ ಅಂತ ಒಂದು ಡಿಸೈಡ್ ಮಾಡಿದ್ವಿ. ಅದೇ ನಿರ್ಮಲ ಒಂದು ಕಂಪ್ಲೀಟ್ಲಿ ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಎಲ್ಲರೂ ಮಕ್ಕಳ ಸಿನಿಮಾ ಮಾಡ್ತಾರೆ, ಆದರೆ ಒಂದು ಮಕ್ಕಳ ಸಿನಿಮಾನ ಮಕ್ಕಳ ಕೈಯಲ್ಲೇ ಮಾಡಿಸೋಣ ಅಂತ ಒಂದು ಡಿಸಿಷನ್ ತೊಗೊಂಡು ನಿರ್ಮಲ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಟೆಕ್ನಿಷಿಯನ್ಸ್ 5 ಮೇಜರ್ ವಿಭಾಗಗಳಲ್ಲಿ ಮಕ್ಕಳೇ ಮಾಡಿರೋದ್ರಿಂದ, ಪ್ಲಸ್ ಆ್ಯಕ್ಟಿಂಗ್ ವೈಸ್ ಮಕ್ಕಳೇ ಮಾಡಿರೋದ್ರಿಂದ ಇದೊಂದು ನಾವು ತಿಳಿದ ಮಟ್ಟಿಗೆ ಪ್ರಪಂಚದಲ್ಲಿ ಒಂದು ಫಸ್ಟ್ ಎಕ್ಸ್ಪೆರಿಮೆಂಟ್ ಅಂತ ಅಂದ್ಕೊಂಡಿದ್ವಿ. ಬಿಫೆಸ್ಸಿಗೆ ಆಬ್ವಿಯಸ್ಲಿ ಎರಡು ಸಿನಿಮಾ ಒಟ್ಟಿಗೆ ಹಾಕಿದ್ವಿ. ಇವಾಗ ನಿರ್ಮಲ ಜ್ಯೂರಿ ಸ್ಪೆಷಲ್ ಸ್ಕ್ರೀನಿಂಗ್ ಅಂತಂದ್ಬಿಟ್ಟು ಸೆಲೆಕ್ಷನ್ ಆಗಿದೆ. ಇನ್ನು ಸ್ಕ್ರೀನಿಂಗ್ ಯಾವತ್ತು ಅಂತಂದು ಇನ್ನೂ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಅನೌನ್ಸ್ ಮಾಡಿದಾಗ ನಿಮಗೆಲ್ಲ ತಿಳಿಸ್ತೀವಿ. ಸೊ ಓವರಾಲ್ ಫಸ್ಟ್ ಸ್ಕ್ರೀನ್ ಪಬ್ಲಿಕ್ ವ್ಯೂವಿಂಗ್ ಅಂತಂದ್ಬಿಟ್ಟು ಅದೊಂದು ಫಸ್ಟ್ ಟೈಮ್ ಇದನ್ನು ಮಾಡ್ತಾ ಇದ್ದೀವಿ. ಜ್ಯೂರಿ ಸ್ಕ್ರೀನಿಂಗ್ ಅಂತ, ಜ್ಯೂರಿ ಸ್ಕ್ರೀನಿಂಗ್ ಅಂತ ಅದು ನೇಮ್ ಮಾಡಬೇಕು. ಅವಾರ್ಡಿಗೆ ಇದು ಮಾಡಿಕೊಂಡಿಲ್ಲ, ಆದರೆ ಜ್ಯೂರಿ ಸ್ಕ್ರೀನಿಂಗ್ ಅಂತಂದ್ಬಿಟ್ಟು ಸ್ಪೆಷಲಾಗಿ 6 ಸಿನಿಮಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ನಿರ್ಮಲ ಪಿಂಗಾರ ಆಮೇಲೆ ಲಾಸ್ಟ್ ಓದಿಗೆ ಪಿಂಗಾರ ಹೇಳಬೇಕಂದ್ರೆ ಪಿಂಗಾರ ಒಂದು ತುಳು ಮತ್ತು ಕನ್ನಡ ಸಿನಿಮಾ. ಫಸ್ಟ್ ಟೈಮ್ ಸೆನ್ಸರ್ ಮಾಡಬೇಕಾದ್ರೂ ತುಳು / ಕನ್ನಡ ವಿತ್ ಇಂಗ್ಲೀಷ್ ಸಬ್ಟೈಟಲ್ ಅಂತಲೇ ನಾನು ಸೆನ್ಸರ್ ಮಾಡಿಸಿದೆ. ಸೊ ದಟ್ ಅಂದರೆ ಸ್ವಲ್ಪ ಕ್ವಶನ್ ಕನ್ನಡದಲ್ಲಿದೆ, ಸ್ವಲ್ಪ ಕ್ವಶನ್ಸ್ ತುಳುವಲ್ಲಿದೆ, ಮೆಜಾರಿಟಿ ಸ್ವಲ್ಪ ತುಳು ಇರೋದ್ರಿಂದ ತುಳು / ಕನ್ನಡ ವಿತ್ ಇಂಗ್ಲೀಷ್ ಸಬ್ಟೈಟಲ್ ಅಂತ ನಾನು ಸೆನ್ಸರ್ ಮಾಡಿಸಿದೆ. ಕನ್ನಡ ಕಾಂಪಿಟೇಷನ್ಗೆ ನಾನು ಅಪ್ಲೈ ಮಾಡಿದೆ ಬಿಫೆಸ್ಗೆ. ಅಪ್ಲೈ ಮಾಡಿದಾಗ ಗಾಡ್ಸ್ ಗ್ರೇಸ್ ಕನ್ನಡ ಕಾಂಪಿಟೇಷನ್ ಸೆಕ್ಷನ್ನಲ್ಲಿ ಸೆಲೆಕ್ಟ್ ಆಗಿದೆ, ಪ್ಲಸ್ ಇಂಡಿಯನ್ ಸಿನಿಮಾ ಕಾಂಪಿಟೇಷನ್ ಕೂಡ ಸೆಲೆಕ್ಟ್ ಆಗಿದೆ. ಕನ್ನಡ ಸಿನಿಮಾಸ್ 126 ಸಿನಿಮಾ ಅಪ್ಲೈ ಆಗಿತ್ತು ಬಿಫೆಸ್ಸಲ್ಲಿ ಕನ್ನಡ ಸಿನಿಮಾಗಳು, ಅದರಲ್ಲಿ 12 ಸಿನಿಮಾಗಳನ್ನ ಸೆಲೆಕ್ಟ್ ಮಾಡಿದ್ರು, ಅದರಲ್ಲಿ ತುಳುವಿಂದ 1 ಸಿನಿಮಾ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಐ ಶುಡ್ ಬಿ ವೆರಿ ಗ್ರೇಟ್ಫುಲ್ ತುಳು ಸಿನಿಮಾ 1 ಸೆಲೆಕ್ಟ್ ಆಗಿದೆ ಅಂತ. ಪ್ಲಸ್ ಇಂಡಿಯನ್ ಸೆಕ್ಷನ್ನಲ್ಲಿ ಥ್ರೂಔಟ್ ದ ಯಾವುದು ಅಲ್ಲ 12+2 ಅಂತ ಲೆಕ್ಕ, ಅದೇ 14 ಸಿನಿಮಾಸಲ್ಲಿ 1 ತುಳು ಸಿನಿಮಾ. ಇಂಡಿಯನ್ ಕ್ಯಾಟಗರಿಯಲ್ಲಿ ಆಲ್ಮೋಸ್ಟ್ 282 ಸಿನಿಮಾಸ್ ಬಂದಿತ್ತು, ಅಂದರೆ ಕರ್ನಾಟಕ, ತಮಿಳುನಾಡು, ತೆಲುಗು ಅಂದರೆ ಥ್ರೂಔಟ್.
ಅದರಲ್ಲೂ ಕೂಡ 14 ಸಿನಿಮಾ ಸೆಲೆಕ್ಟ್ ಮಾಡಿ ಅದರಲ್ಲಿ ಒನ್ ಆಫ್ ದ ಕನ್ನಡದಿಂದ 2 ಸಿನಿಮಾ, ತುಳುವಿಂದ 1 ಪಿಂಗಾರ ಸೆಲೆಕ್ಟ್ ಆಗಿರೋದು. ಸೊ ಆಮೇಲೆ ಫಸ್ಟ್ ಟೈಮ್ ಒಂದು ತುಳು ಸಿನಿಮಾ ಕನ್ನಡ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡ್ತಿರೋದು, ಪ್ಲಸ್ ಇಂಡಿಯನ್ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡ್ತಾರೆ. ಸೊ ಹಾಗಾಗಿ ಐ ಥಿಂಕ್ ಇಟ್ ಶುಡ್ ಬಿ ಅ ಸ್ಪೆಷಲ್ ಸಿನಿಮಾ ಫಾರ್ ದ ಇಂಡಸ್ಟ್ರಿ ಅಂತ. ಹಾಸ್ಪಿಟಲ್ಗಳು ಏನಕ್ಕೆ ಅಂದರೆ ಅನ್ಫಾರ್ಚುನೇಟ್ಲಿ ಇವತ್ತಿಂದಲೇ ಅವ್ರದ್ದು ಹೊಸ ಸೀರಿಯಲ್ ಒಂದು ಶುರು, ಇಳಿರಾಮ ಅಂತ ಅನ್ಬಿಡೋ ಸೀರಿಯಲ್ಲು. ಇಲ್ಲಿ ಇರೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರು, ಆದರೆ ಅಲ್ಲಿರೋದ್ರಿಂದ ಫಸ್ಟ್ ಅಟ್ಲೀಸ್ಟ್ ಆರ್ ಪ್ರೀತಮ್ ಶೆಟ್ಟಿ ಅಂತ, ಕ್ಯಾಮ್ರಾಮನ್ ಪವನ್ ಕುಮಾರ್ ಅಂತ. ಸೊ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಲೋಹಿತ್ ಪ್ರಕಾಶ್ ಅಂತ, ನಾನು ನಿರ್ಮಲ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ಸೊ ಈ ಸಿನಿಮಾದ ಬಗ್ಗೆ ಹೇಳೋದಾದರೆ, ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಎಡಿಟರ್, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಕೂಡ, ಪೋಸ್ಟರ್ ಡಿಸೈನರ್ ಎಲ್ಲ ಕೂಡ ಬಿಲೋ 18 ಇಯರ್ಸ್ ಆಗಿ ನಾವು ಈ ಸಿನಿಮಾದಲ್ಲಿ ಮಾಡಿದ್ದೀವಿ. ಸೊ ಹರೀಶ್ ಸರ್ ಮತ್ತು ಉಲ್ಲಾಸ್ ಸರ್ ಇದನ್ನೇ ಸಿನಿಮಾ ಮಾಡಿದ್ದೀವಿ. ನಮ್ಮ ಸಿನಿಮಾ ನಿರ್ಮಲ ಬಗ್ಗೆ ಹೇಳೋದಾದರೆ, ನಿರ್ಮಲ ಅಂದರೆ ಯಾವುದೇ ಹೀರೋಯಿನ್ ಅಥವಾ ಅದು ಸಿನಿಮಾ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಿದ್ದೇನು ಅಲ್ಲ. ನಿರ್ಮಲ ಅಂದರೆ ಸ್ವಚ್ಛತೆ ಬಗ್ಗೆ, ನಮ್ಮ ಸಿನಿಮಾ ಬಂದು ಸೋಷಿಯಲ್ ಕಾನ್ಸೆಪ್ಟು. ಸೊ ನಿರ್ಮಲ ಅಂದರೆ ಸ್ವಚ್ಛತೆ ಬಗ್ಗೆ, ಮುಗ್ಧ ಮನಸ್ಸುಗಳ ಕನಸು ಅಂತ ಸೇರಿ ಸಿನಿಮಾ. ಸ್ವಚ್ಛತೆ ಬಗ್ಗೆ ಅಂದರೆ, ಈಗ ನಮ್ಮ ಕಸಗಳನ್ನೆಲ್ಲ ಹೇಗೆ ವಿಲೇವಾರಿ ಮಾಡಬೇಕು ಆ ಥರ ತಗೊಂಡಿದ್ದೆ. ಓಪನ್ ಡಿಫಿಕೇಶನ್ ಬಗ್ಗೆ, ನಮ್ಮ ಬಯಲು ಶೌಚಮುಕ್ತ, ಸೊ ಇದ್ರ ಬಗ್ಗೆ ಸಿನಿಮಾ ಮಾಡೋದ್ರಿಂದ ನಿರ್ಮಲ ಅಂತ ಈ ಸಿನಿಮಾ ಹೇಳಿದ್ದೆ. ಈಗ ಬಯಲು ಶೌಚ ಅಂದರೆ ನಮ್ಮ ಬೆಂಗಳೂರು ಯಾವ ಇದು ತಗೊಂಡಿದ್ದೆ, ಯಾವ ಊರು ಹಳ್ಳಿ ಅಥವಾ ಪಟ್ಟಣ ಯಾವ್ದು ತಗೊಂಡಿದ್ದೆ? ನಾವು ಹಳ್ಳಿ, ಮೇನ್ಲಿ ಹಳ್ಳಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಈ ಸಿನಿಮಾನ. ಅಂದರೆ ಅದನ್ನು ಹೇಗೆ ನಿವಾರಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂದೇಶ ಕೊಟ್ಟು ಮೆಸೇಜ್ ಕೊಟ್ಟಿದ್ದೀರಾ? ಹಾಂ, ಅದೇ ನಾವು ಫಸ್ಟ್ ಸೋಷಿಯಲ್ ಕಾನ್ಸೆಪ್ಟ್ ಅಂತ ಡಿಸೈಡ್ ಆಗಿರಲಿಲ್ಲ. ಎಲ್ಲರೂ ಕಾಮಿಡಿ ಯಾವುದಾದ್ರೆ ನನ್ನ ಐಡಿಯಾ ಬಂದು ಸೋಷಿಯಲ್ ಕಾನ್ಸೆಪ್ಟ್ ಮಾಡಬೇಕಂತ ಇತ್ತು. ಸೊ ನಮ್ಮ ಟೀಮೆಲ್ಲ ನನ್ನ ಐಡಿಯಾನ ಹೇಳಿದಾಗ ಅವರೆಲ್ಲ ತುಂಬ ಖುಷಿಪಟ್ಟರು. ಸೊ ನಾವೆಲ್ಲ ಉಲ್ಲಾಸ್ ಸರ್ ಹತ್ರ ಅಪ್ರೋಚ್ ಮಾಡಿದ್ವಿ, ಅದಾದಮೇಲೆ ಸೋಷಿಯಲ್ ಕಾನ್ಸೆಪ್ಟ್ ಅಂತ ಆಯಿತು. ಸೋಷಿಯಲ್ ಕಾನ್ಸೆಪ್ಟ್ ಅಂದರೆ ಸುಮಾರು ಥರ ಇತ್ತು, ಸ್ವಚ್ಛ ಭಾರತ್ ಆಗಲಿ ಬೇರೆ ಥರ ಇತ್ತು. ಸೊ ಅದರಲ್ಲಿ ನಾವೀಗ ಹಳ್ಳಿಗಳಲ್ಲಿ ಟಾಯ್ಲೆಟ್ಸ್ ಮೇಂಟೈನ್ ಆಗಿಲ್ಲ, ಮತ್ತು ಸೊ ಆ ಪ್ರಾಬ್ಲಮ್ ಸ್ವಲ್ಪ ಹೆಚ್ಚಾಗಿದೆ ಅಂದ್ಬಿಟ್ಟು ನಾವು ಆ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ವಿ. 70% ಆಫ್ ದ ಪೀಪಲ್ ಡಸಂಟ್ ಹ್ಯಾವ್ ಟಾಯ್ಲೆಟ್ ಅಟ್ ಹೋಮ್, ಹಳ್ಳಿಗಳಲ್ಲಿ ಎಸ್ಪೆಷಲಿ. ಸೊ ಹಾಗಾಗಿ ಆ ಸಬ್ಜೆಕ್ಟ್ನ ಕಾನ್ಸಂಟ್ರೇಟ್ ಮಾಡಿ. ನೀವು ಬೆಂಗಳೂರಲ್ಲಿ ಒಂದು ಕಾಮನ್ ಆಗ್ತಿದೆ, ಆದರೆ ನೀವು ಹಳ್ಳಿಗಳಲ್ಲಿ ಲೆಕ್ಕ ಹಾಕ್ಕೊಂಡ್ರೆ, ಇನ್ನು ನಾವು ಶೂಟಿಂಗ್ ಮಾಡಿದ್ದ ಹಳ್ಳಿಯಲ್ಲೇ ಪ್ರಾಬಬ್ಲಿ ಒಂದು 2-3 ಮನೇಲಿ ಮಾತ್ರ ಟಾಯ್ಲೆಟ್ಸ್ ಇದ್ದವು, ಬೇರೆ ಯಾವುದೂ ಮನೇಲಿ ಇರ್ತದೆ. ಸೊ ಹಾಗಾಗಿ ಆ ಸಬ್ಜೆಕ್ಟ್ ಆ್ಯಪ್ ಅನ್ನಿಸ್ತು, ಹಾಗಾಗಿ ಆ ಸಬ್ಜೆಕ್ಟ್ ನೋಡೋಕ್ಕಾದ್ರೆ ಬೆಂಗಳೂರಲ್ಲಿ ನೀವು ಒಂದಷ್ಟು ಫುಲ್ ಸುತ್ತಿ ಎಂಟತ್ತು ಏರಿಯಾಗಳಲ್ಲಿ ಈಗಲೂ ಈಗಲೂ ಓಪನ್ ಡಿಫಿಕೇಶನ್ ಶಾಂತಿನಗರಕ್ಕೆ ಹೋಗೋ ರೂಟಲ್ಲಿ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾನು ಆರ್ ಪ್ರೀತಮ್ ಶೆಟ್ಟಿ ಸರ್ ಅಂತ ಅವ್ರ ಹತ್ರ ಟ್ರೈನ್ ಅಪ್ ಆಗಿದ್ದು, ಪಿಂಗಾರ್ ಸಿನಿಮಾ ಡೈರೆಕ್ಟರ್ ಅವರೇ ನನ್ನ ಟ್ರೈನ್ ಮಾಡಿದ್ದು. ಸೊ ನಾನು ಅವ್ರ ಹತ್ರ ಪ್ರಾಕ್ಟಿಕಲ್ ಆಗಿ ತಯಾರಿ ಆಗಿ 2 ಕೂಡ ವರ್ಕ್ ಮಾಡಿದ್ದೀನಿ. ಸೊ ನಮ್ಮ ಸಿನಿಮಾದ ಎಡಿಟರ್ ಬಂದು ವಿಜುವಲ್ ಮ್ಯಾಜಿಕ್ ಸ್ಟುಡಿಯೋ ಆರ್ ರವಿಚಂದ್ರನ್ ಸರ್ ಹತ್ರ ಅವನು ಟ್ರೈನ್ ಅಪ್ ಆಗಿದ್ದು. ಸೊ ನನಗೆ ಏನೂ ಡೈರೆಕ್ಷನ್ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ನಾನು ಸೀರಿಯಲ್ಸ್ಗಳನ್ನ ಪ್ರಾಕ್ಟಿಕಲ್ ಆಗಿ ಅಟೆಂಡ್ ಮಾಡಿದ್ದೆ, ಕ್ಲಿಯರ್ ಆಗಿ ನನ್ನ ಹತ್ರ ಏನು ಡೌಟ್ಸ್ ಇತ್ತು ಸೀನ್ ಬಗ್ಗೆ. ನಾನು ಈ ಫಿಲಮಲ್ಲಿ ಎಡಿಟರ್ ಆಗಿ ವರ್ಕ್ ಮಾಡಿದ್ದೀನಿ. ನಾನು ಫಸ್ಟು ಇಲ್ಲಿ ಮೊಬೈಲಲ್ಲಿ ಏನೇ ಇಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀನಿ ನಾವು ನನ್ನ ಕನಸು ಅಂತ, ಅದು ನಾವು ಇಲ್ಲೇ ಮೊಬೈಲ್ ಶೂಟ್ ಮಾಡಿ ನಾನು ನನ್ನ ಮೊಬೈಲಲ್ಲಿ ಎಡಿಟ್ ಮಾಡಿ ಉಲ್ಲಾಸ ಅಂತ ತೋರ್ಸಕ್ಕೆ ನನ್ನ ಆಸಕ್ತಿ ನೋಡಿ ಅಣ್ಣ ನನ್ನ ವಿಜನ್ ಮ್ಯಾನಿಸ್ಟು ಶೂರ್ಯ ಕಲಿಸಿದ್ರು. ಅಲ್ಲಿ ನನಗೆ ವಿ ರವಿಚಂದ್ರನ್ ಸರ್ ಗನಿಯನ ಸುಬ್ಬಣ್ಣ ಎಲ್ಲ ಟ್ರೈನ್ ಮಾಡಿದ್ರು. ಆ ಟ್ರೈನಲ್ಲಿ ಆಸಕ್ತಿಯಿಂದ ನಾವು ಮಾಡಿದ್ದನ್ನು ನೋಡಿ ಉಲ್ಲಾಸಣ್ಣ ನಮಗೆ ಈ ಹೇಮನ ಪಿಚ್ಚರ್ನ ನಮಗೆ. ಶ್ರೀ ಅಂತ, ನಾನು ನಿರ್ಮಲ ಪಿಕ್ಚರಲ್ಲಿ ಮೇಯ್ನ್ ರೋಲ್ ಮಾಡಿದ್ದೀನಿ. ನನ್ನ ಕ್ಯಾರೆಕ್ಟರ್ ಹೆಸರು ಕೃತಿ ಅಂತ. ನಾನೊಬ್ಳು ಸಿಟಿ ಹುಡುಗಿ, ಹಳ್ಳಿಗೆ ಹೋಗೋಕ್ಕೆ ಇಷ್ಟ ಇರಲ್ಲ. ಹಳ್ಳಿಗೆ ಹೋಗಿ ನೋಡಿದ್ರೆ ಅಲ್ಲಿ ಟಾಯ್ಲೆಟ್ಸ್ ಇರಲ್ಲ, ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ. ಆಮೇಲೆ ನಾನು ಈ ಥರ ಪ್ರಾಬ್ಲಮ್ಸ್ ನೋಡಿ ನಾವೆಲ್ಲ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಾವು ಸಾಲ್ವ್ ಮಾಡೋದ್ರಲ್ಲಿ ಯಶಸ್ಸಾಗ್ತೀವೋ ಇಲ್ವೋ ಅನ್ನೋದೇ ಇದರ ಕತೆ. ನಾವು 9ನೇ ದಿಕ್ಕು ಮಾಡಬೇಕಾದ್ರೆ 9ನೇ ದಿಕ್ಕು ಪ್ಯಾಕಪ್ ಆಗಿದ್ದ ನೆಕ್ಸ್ಟ್ ಡೇ ನಾವು ಪಿಂಗಾರ ಸ್ಟಾರ್ಟ್ ಮಾಡಿಕೊಂಡ್ವಿ. 16 ಡೇಸ್ ಶೂಟ್ ಮಾಡಿದ್ವಿ ಮಂಗಳೂರು ತೆಗೆಸ್ಕೊಂಡು. ನಾವು ಸೆನ್ಸರ್ ಅಪ್ಲೈ ಮಾಡಿ 30ನೇ ತಾರೀಕು ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಸಿಗ್ತು. ಜನವರಿ 2ನೇ ತಾರೀಕು ನಾನು ಬ್ಯಾಂಗ್ಳೂರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಿಗೆ ಆದೆ. ಕತೆ ಬಗ್ಗೆ ಹೇಳಬೇಕಂತಂದರೆ, ನಮ್ಮ ಮಂಗಳೂರು ಸೈಡಲ್ಲಿ ಒಂದು ಭೂತಕೋಲ ಅನ್ನೋದು ಒಂದು ವಿಶಿಷ್ಟ ಪದ್ಧತಿ. ಮಂಗಳೂರು ಸೈಡಲ್ಲಿ
ದೇವರಿಗಿಂತ ದೈವಕ್ಕೆ ಜಾಸ್ತಿ ಪ್ರಾಶಸ್ತಿ ಕೊಡ್ತಾರೆ. ಫಸ್ಟು ದೈವಕ್ಕೆ ಕೈ ಮುಗಿದು ಆಮೇಲೆ ದೇವ್ರ ಕೈ ಮುಗಿಯೋದು ಆ ಥರ ದೈವನೇ ಡಿಬೇಟ್ ಅನ್ನೋ ಥರ. ದೈವ ಏನು ನಾವು ಭೂತಕೋಲ ಅಂತ ಹೇಳ್ತೀವಿ, ಆ ಭೂತಕೋಲನ ಆರಾಧನೆ ಮಾಡ್ಕೊಳ್ಳೋದು ಅಥವಾ ಅವ್ರ ಮೇಲೆ ಬರೆಸ್ಕೊಳ್ಳೋದು ಒಂದು ಪರ್ಟಿಕ್ಯುಲರ್ ಕಾಸ್ಟ್, ಒಂದು ದಲಿತ್ ಸೊಸೈಟಿಲಿ ಸ್ಪೋಕನ್ ಒಂದು ದಲಿತ್ ಕ್ಯಾಟಗರಿ ಅಂತ ಹೇಳ್ತೀವಿ. ಆ ಮೂಮೆಂಟಲ್ಲಿ ಟಿಲ್ ದೆನ್ ಅವರು ಒಂಥರ ದಲಿತ್ ಅಂತಲೇ ಇದು ಮಾಡೋದು ಇದ್ರೂ ಆ ಮೂಮೆಂಟಲ್ಲಿ ಮಾತ್ರ ಅವ್ರಿಗೆ ಅವ್ರ ಮೈ ಮೇಲೆ ದೇವರು ಅಥವಾ ದೈವ ಬಂದಾಗ ದೇ ಆರ್ ಆಲ್ವೇಸ್ ಟ್ರೀಟೆಡ್ ಆಸ್ ಗಾಡ್ಸ್. ಅವರೇ ನಮ್ಮ ದೇವರು, ಅವ್ರ ಹತ್ರನೇ ನಾವು ಪ್ರಶ್ನೆ ಕೇಳೋದು, ನಮ್ಮ ಕಷ್ಟಗಳು ಏನೇ ಆದ್ರೂ ಅವ್ರ ಹತ್ರ ಪ್ರಶ್ನೆಗಳು ಕೇಳ್ತೀವಿ, ಅವರು ಉತ್ತರ ಕೊಟ್ಟಿದ್ದೇನೆ ನಮಗೆ ಫೈನಲ್ ಅಲ್ಟಿಮೇಟ್ ಡಿಸಿಷನ್ ಅಂತ. ಆ ಸಿಚುವೇಶನ್, ಆ ಒಂದು ಸಿಚುವೇಶನಲ್ಲಿ ಒಂದು ಮೂರು ಊರಿನ ಒಂದು ಮೂರು ನಾಲ್ಕು ಜನ ಅಲ್ಲಿ ಊರಲ್ಲಿ ಏನೋ ಒಂದು ತೊಂದರೆ ಆಗಿದೆ ಅಂತಂದ್ಬಿಟ್ಟು ಭೂತಕೋಲ ಕರೀತಾರೆ. ಅಲ್ಲಿ ಊರಲ್ಲಿ ಇದು ತೊಂದರೆ ಆಗ್ತಾಯಿದೆ, ಏನು ಏನು ಕಾರಣ ಅಂತ ಹೇಳಿದಾಗ, ಇಲ್ಲ ಊರಲ್ಲಿ ಒಂದು ಒಂದು ಅಷ್ಟು ಜನ ಅಥವಾ ಊರಲ್ಲಿ ಯಾರೋ ಹಿರಿಯರು ತಪ್ಪು ಮಾಡಿದಿರ, ತಪ್ಪು ಮಾಡಿರೋದಕ್ಕೆ ನಮಗೆ ಈ ಥರ ತೊಂದರೆ ಆಗ್ತಿದೆ ಅಂತ ಹೇಳಿ ಅದನ್ನು ಕೇಳಿಸ್ಕೊಳ್ಳೋ ಒಂದು ಮೂರು ನಾಲ್ಕು ಜನ ಅವ್ರ ಮನಸ್ಸಲ್ಲಿ ನಡೆಯುವ ಒಂದು ಗಿಲ್ಟ್ ಗಿಲ್ಟ್ ಕಾಡುತ್ತಲ್ಲ, ಆ ಗಿಲ್ಟ್ ಮೇಲೆ ವರ್ಕ್ ಮಾಡಿರೋ ಒಂದು ಸಬ್ಜೆಕ್ಟ್. ಇದನ್ನು ಪ್ರಶಾಂತ್ ಪ್ರೀತಮ್ ಶೆಟ್ಟಿ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿ ಸ್ಟೋರಿ ಮಾಡಿ ವರ್ಕ್ ಮಾಡೋದು. ಸ್ವಲ್ಪ ಜೊತೆಯಲ್ಲಿ ಕೂತ್ಕೊಂಡು ನಮ್ಮ ಮಂಗಳೂರು ಪದ್ಧತಿ ಸಂಸ್ಕೃತಿ, ಆಮೇಲೆ ಸ್ವಲ್ಪ 80s ಇದ್ದಿದ್ದು ನಮ್ಮ ನಂಬಿಕೆಗಳು ಯಾವ ರೀತಿ ಇತ್ತು ಅನ್ನೋದನ್ನು ಸ್ವಲ್ಪ ನೀಟಾಗಿ ಹೇಳಿದ್ದು ನಾವು ಸಿನಿಮಾ ಮಾಡಿದ್ವಿ. 108 minutes 108 minutes. ಆಮೇಲೆ ಕಲಾವಿದರು ಹೇಳಬೇಕಂತಂದರೆ ಕಂಪ್ಲೀಟಾಗಿ ಥಿಯೇಟರ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಫಿಲ್ಮ್ ಬ್ಯಾಕ್ಗ್ರೌಂಡ್ ಅದರ ಮಂಗಳೂರು ಕಚ್ಚಿರೋ ಎಲ್ಲ ಕಲಾವಿದರನ್ನು ಇಟ್ಕೊಂಡೆ ನಾವು ಸಿನಿಮಾ ಮಾಡಿದ್ವಿ. ಎಲ್ರಿಗೂ ತುಳು ಕನ್ನಡ ಬರೋ ಕಲಾವಿದರನ್ನು ತಗೊಂಡೆ ನಾವು ಸಿನಿಮಾ ಮಾಡಿದ್ವಿ. ಅಲ್ಲಿ ಮುಖ್ಯ ಕಲಾವಿದರಾಗಿ ಗುರು ಹೆಗ್ಡೇಸರ್ ಇದ್ದಾರೆ, ಉಷಾ ಮೇಡಮ್ ಇದ್ದಾರೆ, ನೀಮಾರೇ ಇದ್ದಾರೆ, ಆಮೇಲೆ ಶರಣ್ ಶೆಟ್ಟಿ ಅಂತ, ಆಮೇಲೆ ಸಿಂಚನ ಕೂಡ ನಮ್ಮ ಸಿನಿಮಾದಲ್ಲಿ ಸಿನಿಮಾ ಶುರು ಆಗೋದು ಎಂಡ್ ಆಗೋದು ಸಿಂಚನ ಅವರಿಂದ. ಸೊ ಅವರೇ ಕತೆ ಹೇಳ್ಕೊಂಡು ಬರೋ ಥರ ಆ ಥರ ಸಿನಿಮಾ. ಸುನೀಲ್ ನೆಲ್ಲಿಗೋಡೆ ನಮ್ಮ ಪೋಸ್ಟ್ ಏನು ನೋಡ್ತಾ ಇದ್ದ ಅದರಲ್ಲಿ ಆ್ಯಕ್ಟ್ ಮಾಡೋದು ಸುನೀಲ್ ನೆಲ್ಲಿಗೋಡೆ ಅಂತ, ಪ್ಲಸ್ ಪ್ರಶಾಂತ್ ಸಿ ಕೆ, ರೋಹಿತ್ ರಂಜಿತ್ ಸುವರ್ಣ ಅಂತ. ನಮ್ಮ ಬ್ರೋಷರ್ ಕೊಟ್ಟಿದ್ದೆ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಾಸ್ಟಿಂಗ್ ಇದೆ. ಪವನ್ ಕುಮಾರ್ ಕ್ಯಾಮ್ರಾ ವರ್ಕ್ ಮಾಡಿದ್ರು. ಈಗಾಗಲೇ ಮಕ್ಕಳೆಲ್ಲ ಮಾತಾಡಿದ್ದಾರೆ. ಆ್ಯಕ್ಚುಲಿ ಫಸ್ಟು ನಮ್ಮ ವೀಕೆಂಡ್ ಕಸಿಸಲ್ಲಿ ನಮ್ಮ ಉಲ್ಲಾಸ್ಗೆ ಇವರು ಶಾರ್ಟ್ ಫಿಲ್ಮ್ ಮಾಡಿದ್ರು, ಇವರು ಮಕ್ಕಳೆಲ್ಲ ಸೇರಿ ಒಂದು 10-20 ಜನ. ಆ ಶಾರ್ಟ್ ಫಿಲ್ಮು ಒಂದು ಮೊಬೈಲ್ ಶೂಟ್ ಮಾಡಿ ಮೊಬೈಲೇ ಬುಕ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರು. ಆ ಒಂದು ಇದು ಓಪನ್ ಡಿಫಿಕೇಶನ್ ಬಗ್ಗೆ ಒಂದೊಂದು ಕಾನ್ಸೆಪ್ಟನ್ನು ಹೇಳಿದಾಗ ಸರ್ ನಮ್ಮ ವೆಂಕಾಗಿದೆ ಅಂತ ಅನ್ನಿಸ್ಬಿಟ್ಟು ಸರಿ ಅವ್ರ ಹತ್ರ ಸಬ್ಜೆಕ್ಟ್ ಹೇಳಿದ್ರು. ಸೊ ಅವ್ರಿಗೆ ಒಂದು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗು ವೆಂಕಾಗಿರಿ ಅವ್ರು ಮಾಡ್ಕೊಂಡ್ರು. ಸೇಮ್ ಆಮೇಲೆ ಇವರು ರೋಹಿತ್ ಆಗಲಿ, ರೋಹಿತ್ ಚಂದ್ರ ಇವರು ರವಿಚಂದ್ರನ್ ಸ್ಟುಡಿಯೋ ಚಾಮರಾಜ್ ಶೆಟ್ಟಿ ಅವ್ರ ಹತ್ರ ಎಡಿಟಿಂಗ್ ಹೋಗ್ತಾ ಇದ್ದಾನು. ಇವರು ನಮ್ಮ ಪ್ರೀತಮ್ ಶೆಟ್ಟಿ ಅವರು ಪ್ರಾಕ್ಟಿಕಲ್ ಆಗಿ ಕೇಳಿ ಪ್ರತಿಯೊಂದನ್ನು ಹೇಳ್ಕೊಡೋರು. ಸೊ ಹಂಗಾಗಿ ಇವರೆಲ್ಲ ಒಂದು ಸಪೋರ್ಟಿಂದ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆಮೇಲೆ ಅವತ್ತಿಂದ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಅದು ಆ ಒಂದು ಕಾರಣಕ್ಕೆ ಇವತ್ತು ನಾವೊಂದು ಈಗ ನಮ್ಮ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಒಂದು ಜ್ಯೂರಿ ವಿಭಾಗಕ್ಕೆ ಆಯ್ಕೆ ಆಗಿದೆ. ಸೊ ಆ ಸಂತೋಷಕ್ಕೆ ತಮ್ಮನ್ನೆಲ್ಲ ಕಸಿ ನಿಮ್ಮ ಆಶೀರ್ವಾದ ಅವ್ರಿಗೆ ಬಿಡಬೇಕು ಅಂತೇಳಿ ಹೆಚ್ಚಿನವ್ರಿಗೆ ಪರಿಚಯ ಇಲ್ಲ ಅಂತಲೂ ಕೆಲವ್ರಿಗಂತೂ ಖಂಡಿತ ಇದ್ದೇನೆ. ನನ್ನ ಹೆಸರು ಗುರು ಹೆಗ್ಡೆ ಅಂತ. ನಾನು ಸಿನಿಮಾ ವೃತ್ತಿಯಲ್ಲಿ ಸೀರಿಯಲ್ ವೃತ್ತಿಯಲ್ಲಿ 17 ವರ್ಷಗಳಿಂದ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಮೂಲಕ ಈ ತುಳು ಸಿನಿಮಾ ಅಂತ ಒಂದು ಕಾನ್ಸೆಪ್ಟ್ ಬಂದಾಗ ನಮ್ಮ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಆ ಬೇಸ್ ಜನರನ್ನೇ ಸ್ವಲ್ಪ ಆಯ್ಕೆ ಮಾಡಿದ್ದೆ. ಅದರಲ್ಲಿ ನಾನು ನನಗೊಂದು ಅವಕಾಶ ಸಿಕ್ತು. ಉಷಾ ಮೇಡಮ್ ಇದ್ದಾರೆ, ಅವರು ನಮ್ಮ ಮಂಗಳೂರು ಕಡೆಯವರೇ, ಅವ್ರಿಗೊಂದು ಅವಕಾಶ ಸಿಕ್ತು. ಈ ಸಿನಿಮಾದಲ್ಲಿ ಅವರು ಈಗಾಗಲೇ ನಿಮಗೆ ವಿವರಣೆ ನೀಡಿದ್ದಾರೆ, ಅಲ್ಲಿ ಒಂದು 2-3 ಪಾತ್ರಗಳು ಆ ದೈವದ ನುಡಿ ಅಥವಾ ದೈವ ಏನು ಹೇಳಬಹುದು ಹೇಳಿದಾಗ ಒಂದು 2-3 ಪಾತ್ರಗಳಿಗೆ ಎಲ್ಲೋ ಒಂದು ತಪ್ಪಾಗಿದೆ ಅನ್ನೋ ಒಂದು ಮಾತು ಬರುತ್ತೆ. ಆ ತಪ್ಪಿಂದಾಗಲಿ ಈ ಥರ ಆಗಿದೆ, ಆ ತಪ್ಪನ್ನು ನೀವು ಸರಿಪಡಿಸಿದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ಅನ್ನೋ ಒಂದು ಸಂದೇಶ ಬರುತ್ತೆ. ಹಾಗಲ್ಲಿ ಏನಾಗುತ್ತೆ ಅಂದರೆ ಆ 2-3 ಪಾತ್ರಗಳಿಗೆ ಅವ್ರು ಮಾಡಿದಂಥ ಒಂದು ಯಾವುದೋ ಗೊಂದಲಗಳು ಅಥವಾ ತಪ್ಪು ಕಾರ್ಯಗಳು ಗಿಟ್ಟಾಗಿ ಕಾಣುತ್ತೆ. ಅದರಲ್ಲಿ ಒಂದು ಪಾತ್ರ ನಾನು ಮತ್ತು ನನ್ನ ಹೆಂಡತಿ ಇವರು ಇಬ್ಬರು ಪಾತ್ರ ಇದೆ.
ಆ ಪಾತ್ರಕ್ಕೂ ಈ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಒಂದು ನಿರ್ವಹಣೆ ಇದೆ. ಅಂದರೆ ಆ ಪಾತ್ರನೂ ಒಂದು ಗೀಳಲ್ಲಿ ಈ ನಮ್ಮಂತರ ಪಾತ್ರಗಳು ಅದಕ್ಕೆ ಇನ್ವಾಲ್ವ್ ಆಗುತ್ತೆ. ಆಮೇಲೆ ನಿರ್ದೇಶಕರ ಬಗ್ಗೆ ಹೇಳಬೇಕು ಅಂದರೆ, ನಿರ್ದೇಶಕರು ನಮ್ಮ ನಮ್ಮ ಜೊತೆನೇ ವರ್ಕ್ ಮಾಡ್ತಿದ್ದಂಥ ಒಬ್ಬ ಯಂಗ್ ಹುಡುಗ, ಅವರು ತುಂಬ ಅದ್ಭುತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಆಮೇಲೆ ಏನು ಅದರ ವಿಚಾರಗಳಿದೆ ಅದನ್ನ ತುಂಬ ಅಚ್ಚುಕಟ್ಟಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ನಿರ್ಮಾಪಕರಂತೂ ನಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಒಟ್ಟಿನಲ್ಲಿ ಆ ತಂಡದಲ್ಲಿ 16 ದಿವಸ ಏನು ಕೆಲಸ ಮಾಡಿದ್ದೆವು ಅಷ್ಟು ಅದು 16 ದಿವಸ ನಮ್ಗೆ ಗೊತ್ತೇ ಆಗಿಲ್ಲ. ಆ ಥರ ಒಂದು ಸಿನಿಮಾ ಶೂಟ್ ಆಯಿತು. ಒಂದು ಎಲ್ಲರೂ ಎಲ್ಲ ಕಲಾವಿದರು ಅಂದರೆ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಅಂದರೆ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಯಿಂದನೂ ಒಬ್ಬ ಒಳ್ಳೆಯ ಒಂದು ಪಾತ್ರ ಮಾಡಿದಂಥ ಒಬ್ಬ ವ್ಯಕ್ತಿನೂ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರಿಂದ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಬೇಕು. ತುಂಬ ಖುಷಿ ಆಗ್ತದೆ. ಎಲ್ರಿಗೂ ನಮಸ್ಕಾರ. ಪಿಂಗಾರ ಅನ್ನೋ ಹೆಸರೇ ಹೇಳೋ ಹಾಗೆ ಅಚ್ಚ ಮಂಗಳೂರಿನ ಸೊಗಡಿರುವಂಥ ಸಿನಿಮಾ ಇದು. ಇದರಲ್ಲಿ ನನ್ನ ಪಾತ್ರ ಬಹುಶಃ 3 ಕಾಲಘಟ್ಟದಲ್ಲಿ ಬಂದು ಹೋಗುತ್ತೆ, 60s, 80s, 2000 ಪ್ರೆಸೆಂಟಿಗೆ. 3 ಕಾಲಘಟ್ಟಗಳಲ್ಲಿ ನಾನು ಅಭಿನಯಿಸಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೋದು ನನ್ನ ಅಭಿನಯದ ಹೆಂಗ್ ಗೆಟಪ್ಪು, ಮಿಡ್ಲ್ ಗೆಟಪ್ಪು ಏನು. ಎಷ್ಟೋ ಸಲ ನಾನು ಹೆದರ್ಕೊಂಡು ಬೈದೇ ಬಿಡ್ತಿದ್ದೆ, ಯಾಕೆ ಹಿಂಗೆ ಸಾಯಿಸ್ತೀರ ನನ್ನನ್ನು ಅಂತ. ಒಂದೇ ದಿವಸದಲ್ಲಿ ಬೆಳಿಗ್ಗೆ ಏಜ್ಡ್ ಗೆಟಪ್ ಹಾಕಿ ಇಮ್ಮಿಡಿಯೇಟಾಗಿ ಯಂಗ್ ಗೆಟಪ್ ಶಿಫ್ಟ್ ಮತ್ತು ಮಿಡ್ಲ್ ಏಜ್ ಗೆಟಪ್ ಶಿಫ್ಟ್ ಮಾಡಿದಂಥ ಕೆಲವು ದಿನಗಳಿದ್ವು. ಭಯ ಯಾಕೆ ಆಗ್ತಿತ್ತು ಅಂದರೆ ಎಲ್ಲಾದರೂ ಕ್ಯಾರೆಕ್ಟರೈಸೇಷನ್ನು ಆ್ಯಂಡ್ ಯಾಕಂದ್ರೆ ನಮಗೆ ಇದ್ದಿದ್ದೇ ಬಹಳ ಕಮ್ಮಿ ಟೈಮಲ್ಲಿ ಮುಗಿಸ್ಬೇಕಿತ್ತು. ಹಾಗಾಗಿ ನನಗೆ ಹೋಗ್ಬಿಟ್ಟು ಹೇಳ್ತಾರೆ ಸಾಯಿಸ್ತೀರ ನನ್ನನ್ನು, ಎಲ್ಲಿ ಕ್ಯಾರೆಕ್ಟರೈಸೇಷನ್ ಎಲ್ಲ ಹಾಳಾಗ್ತಿದೆಯಾ ಅಂದರು, ಭಯ ಆಗ್ತಿದೆ ನನಗೆ ಅಂತ. ಬಟ್ ಗೊತ್ತಿಲ್ಲ, ಅವರು ನೋಡಿದ್ದಾರೆ ಇವಾಗ, ನಾನು ಡಬ್ಬಿಂಗ್ ಟೈಮಲ್ಲಿ ಮಾತ್ರ ನೋಡಿದ್ದೀನಿ. ಇದು ನನ್ನ ಕಥೆಯ ಬಗ್ಗೆ, ಹೇಗೆ ದೈವ, ಪ್ರಕೃತಿ, ಹೆಣ್ಣು ಪ್ರತಿ ಸಲ ತಪ್ಪು ಕೆಲಸಗಳಾದಾಗ ಕಲ್ಯಾಟ್ರಲ್ ಡ್ಯಾಮೇಜ್ ಅಂತೀವಿ, ಅದಾಗೋದು ದೈವಕ್ಕೆ, ಪ್ರಕೃತಿಗೆ ಮತ್ತು ಹೆಣ್ಣಿಗೆ. ತಪ್ಪು ಮಾಡುವಾಗ ಹೆಚ್ಚು ತಪ್ಪಿನ ಕೆಲಸಗಳು ಗಂಡಿನಿಂದ ಆಗ್ತಾ ಇರುತ್ತೆ. ಹಾಗಾಗಿ ಪ್ರತಿ ಸಲನೂ ಸಿಟ್ಟಿಗೇಳೋದು ಇವರೇ 3 ಜನ, ದೈವ, ಪ್ರಕೃತಿ, ಹೆಣ್ಣು. ಅದು ಆದ ಮೇಲೆ ಒಬ್ಬ ವ್ಯಕ್ತಿ ಅಥವಾ ಒಂದಿಬ್ಬರು ವ್ಯಕ್ತಿಗಳು ಮಾಡಿದ ತಪ್ಪಿಗೆ ಇಡೀ ಆ ಜನ ಸಮುದಾಯನ ಅಥವಾ ಆ ಕಾಲಘಟ್ಟದಲ್ಲಿ ನಡೆಯುವಂತ ನಾವು ಯಾಕೆ ಶಿಕ್ಷಿಸ್ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಒಂದು ರೀತಿಯ ಕ್ಷಮೆಯನ್ನು ಕೊಡೋದು ಕೂಡ ಅದೇ 3 ಜನ, ಅದೇ ದೈವ, ಅದೇ ಪ್ರಕೃತಿ, ಅದೇ ಅದೇ ಕಥೆ ಪಿಂಗಾರ. ಸೂಕ್ತವಾಗಿ ಅದನ್ನ ಬಹಳ ಸ್ಥೂಲವಾಗಿ ಹೇಳಬೇಕು ಅಂದರೆ, ಸೊ ಹೀಗಾಗಿ ಪಿಂಗಾರ ಬಹುಶಃ ಕಾಲಘಟ್ಟಗಳಲ್ಲಿ ನಡೆದಿದ್ರೂ ಅದು ಇವತ್ತಿಗೂ ಪ್ರಸ್ತುತ. ಇವತ್ತು ನಾವು ಅದನ್ನು ತಪ್ಪುಗಳನ್ನು ನಾವು ನೋಡ್ತಾನೆ ಇದ್ದೀವಿ, ಅನುಭವಿಸ್ತಾನೆ ಇದ್ದೀವಿ. ಯಾರೋ ಒಬ್ಬರಿಂದ ಆಗೋ ತಪ್ಪಿಗೆ ಇಡೀ ಸಮುದಾಯ ಕೊರಗುವಂಥ ಕೆಲಸಗಳು ನಡೀತಾ ಇದ್ದಾವೆ. ಅದಕ್ಕೆ ತಕ್ಕ ಹಾಗೆ ಪ್ರಕೃತಿ ಮುನೀತಾನೂ ಇದೆ. ಬಟ್ ನಾವು ಅದರಿಂದ ಪಾಠ ಕಲ್ತಿಲ್ಲ ಅನ್ನೋದು ಮಾತ್ರ ಒಂಥರ ವಿಷಾದದ ಸಂಗತಿ. ಇಷ್ಟು ನಮ್ಮ ಪಿಂಗಾರದ ಬಗ್ಗೆ ನನ್ನ ಮಾತು. ಡೈರೆಕ್ಟರ್ ಪ್ರೀತಮ್ ಶೆಟ್ಟಿ ಅಚ್ಚುಕಟ್ಟಾಗಿ ಭಾಳ ಕಮ್ಮಿ ಟೈಮಲ್ಲಿ ಭಾಳ ಸುಂದರವಾಗಿ ನಿರ್ದೇಶನ ಮಾಡಿದರೆ, ಪವನ್ ಅದ್ಭುತವಾಗಿ ಸಿನಿಮಾಟೋಗ್ರಫಿ, ಹಾಗೆ ನಮ್ಮ ಇಷ್ಟು ಜನ 13 ದಿವಸದಲ್ಲಿ ನೋಡ್ಕೊಂಡಂತ ಅವಿನಾಶ್ ಶೆಟ್ಟಿ ಥ್ಯಾಂಕ್ಸ್ ಹೇಳಲೇಬೇಕು. ರಾತ್ರಿ ಹಗಲು ಕೆಲಸ ಮಾಡಿದ್ದೀವಿ ಎಲ್ಲರೂ. ಉಸಿರು ತೆಗೆದು ಒಂದಲ್ಲ ಕಣ್ಣು ಮುಚ್ಚಿ ತೆಗೆಯೋ ಅಷ್ಟರಲ್ಲಿ ಅಥವಾ ಉಸಿರು ಹಿಡಿದು ಹೊರಗೆ ಬಿರೋ ಅಷ್ಟರಲ್ಲಿ ನಾವು ಈ ಸಿನಿಮಾ ಮುಗಿಸಿದ್ದೀವಿ ಅಂತ ಹೇಳ್ಬೋದು. ಹಾಗಾಗಿ ಒಂದು ಸಣ್ಣ ಭಯ, ಒಂದು ಸಣ್ಣ ಇದು ನನಗಿದ್ದೇ ಇದೆ. ಅದು ಆಮೇಲೆ ಅವರೇ ಹೇಳಿದ್ರಿಲ್ಲ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ. ಬಿಟ್ಟರೆ ಯಂಗ್ಸ್ಟರ್ಸ್ ಆಗಿ ನೀಮಾ, ಸಿಂಚನ, ಶರಣ್ ಇವರಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಗಂಡನಾಗಿ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಇವಾಗ ಗುರು ಹೆಗ್ಡೆ ಅವ್ರ ಜೊತೆ ಪ್ರತಿ ಇಡೀ ಸಿನಿಮಾಗಳ ಜಗಳ ಆಡ್ತಾನೆ ಇದ್ದೀನಿ. ಒಂಥರ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್, ಬಹುಶಃ ಮಂಗಳೂರಿಂದ ಇತ್ತೀಚೆಗೆ ಬಂದಿರುವಂಥ ಬಹಳ ಒಳ್ಳೆ ಸಿನಿಮಾ ಅಂತ ಹೇಳಿ ನನ್ನ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಳುನಾಡಿನ ಸಂಸ್ಕೃತಿ, ಜನಜೀವನದ ಬಗ್ಗೆ ಈ ಸಿನಿಮಾದಲ್ಲಿ ನೋಡಬಹುದು. ಲೈಕ್ 1960 ಇಲ್ಲಿಯವರೆಗೂ ಯಾವ ಥರ ಜನ ಲೈಕ್ ದೇವಭೂತಗಳನ್ನು ನಂಬಿಕೊಂಡು ಹೇಗಿದ್ರು ಅಂತ ಆಲ್ರೆಡಿ ಪ್ರೊಡ್ಯೂಸರ್ಸ್ ಅವರು ಹೇಳಿದ್ರು. ಆ್ಯಂಡ್ ನನ್ನ ಬಗ್ಗೆ ಅಂದರೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಲೈಕ್ ಇದೇ ಫಸ್ಟ್ ಟೈಮ್ ನಾನು ಡಿಗ್ಲಾಮರಸ್ ಆಗಿ ಮಾಡಿರೋದು. ಲೈಕ್ ಮುಂಚೆ ಸಿನಿಮಾದಲ್ಲಿ ಲೈಕ್ ಗ್ಲಾಮರಸ್ ರೋಲ್ ಮಾಡಿದ್ದೆ ತುಳು ಸಿನಿಮಾದಲ್ಲಿ. ನಾನು ಕೋಸ್ಟಲ್ ನಾನು ಈ ಸಿನಿಮಾದಿಂದ ನಾನು ಇಂಡಸ್ಟ್ರಿಗೆ ಬಂದಿರೋದು. ಸೊ ಫಿಂಗರ್ ಮೂವಿಯಲ್ಲಿ ನಾನು ಫಸ್ಟಿಗೆ ಇಲ್ಲೇ ಆಡಿಷನ್ ನಡೆದಿತ್ತು.
ನಂದು. ಪವನ್ ಸರ್ ನಮ್ಮ ಕ್ಯಾಮರಾಮ್ಯಾನ್ ಅವರು ಆಡಿಷನ್ಗೆ ಫೋನ್ ಮಾಡಿದ್ರು ನನಗೆ ಫಸ್ಟಿಗೆ, ಲೈಕ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಲೈಕ್ ಡಿ ಗ್ಲಾಮರಸ್ ರೋಲ್, ಲೈಕ್ ಕಪ್ಪಾಗಿರ್ಬೇಕು ಅಂತ. ಲೈಕ್ ಇವಾಗ ಸ್ವಲ್ಪ ಟ್ಯಾನ್ ಆಗಿದ್ದೀನಿ, ನಾನು ಸ್ವಲ್ಪ ಫೇರ್ ಆಗಿದ್ದೆ, ಇದು ಅದು ತೀರಾ ಫೇರ್ ಇರಲಿಲ್ಲ, ಒಂದು ಲೈಟರ್ ಫೇರ್ ಇದೆ. ಬಟ್ ಸೊ ಆಡಿಷನ್ಗೆ ಲೈಕ್ ಫಸ್ಟ್ಗೆ ಬರುವಾಗ ಲೈಕ್ ಪ್ರೀತಮ್ ಸರ್ ನನಗೆ ಡೈರೆಕ್ಟರ್ ಹೇಳಿದರು ಲೈಕ್ ಒಲ್ದುಲ್ಲರತ್ತೆ ಲೈಕ್ ಫೇರ್ ಇದ್ದೀರಲ್ವಾ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ ಲೈಕ್ ನೀನೊಂದು ಆಡಿಷನ್ ತಗೊಳ್ಳಿ ಫಸ್ಟ್ ಸರ್, ಆಮೇಲೆ ಏನಾದರೂ ನಿಮಗೆ ಹೇಗೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು ನಾನು 100% ಹಾಗೆ ಮಾಡ್ಕೊಳ್ತೀನಿ ಅಂತ. ಸೊ ಡೈರೆಕ್ಟ್ ಆಫ್ಟರ್ 2 ಮಿನಿಟ್ಸ್ ಇಮಿಡಿಯೇಟ್ಲಿ ನನಗೆ ಹೇಳಿದರು ನಾನು ಈ ಸಿನಿಮಾಗೆ ಆಯ್ಕೆ ಆಗಿದ್ದೀನಿ ಆಡಿಷನ್ ತಗೊಂಡಾದ್ಮೇಲೆ. ಸೊ ಪ್ರೊಡ್ಯೂಸರ್ಸ್ ಅವರು ಕೂಡ ಹೇಳಿದ್ದಾರೆ ಲೈಕ್ ಹೇಗೆ ಇವರು ಕಲರ್ ಸ್ವಲ್ಪ ಫೇರ್ ಇದ್ದಾರೆ ಮಾಡಬೇಕಾಗುತ್ತಾ ಅಂತ. ಸೊ ಅವ್ರು ಹೇಳಿದ್ರು ಪ್ರೀತಮ್ ಸರ್ ಹೇಳಿದ್ರು ಅಂದರೆ ಆಮೇಲೆ ಲೈಕ್ ಆಮೇಲೆ ಡಿಸೈಡ್ ಮಾಡಿ ಅವ್ರನ್ನ ಮಂಗಳೂರಿಗೆ ಶೂಟಿಂಗ್ಗಿಂತ 15 ದಿನ ಮುಂಚೆ ಮಂಗಳೂರು ಕಳಿಸಿ ಎವ್ರಿ ಡೇ ಅವರು ಎವ್ರಿ ಡೇ ಟಾಸ್ಕ್ ಏನಂದ್ರೆ ಎವ್ರಿ ಡೇ 2-3 ಗಂಟೆ ಬಿಸಿಲು 12 ಗಂಟೆ ಬಿಸಿಲಾಗಿ ಇರಬೇಕು. ಹೋಗೋದ್ರೆ ಫುಲ್ ಡಾರ್ಕ್ ಆಗಿದೆ ಬೀಚ್ ಸೈಡ್ ಅಲ್ಲಿ. ಕಂಟಿನ್ಯೂಸ್ ಬೀಚ್ ಸೈಡ್ ಅಲ್ಲಿ ಲೈಕ್ ಮಂಗಳೂರು, ನಾನು ಮೂಲದ ಮಂಗಳೂರಿನವರೆ. ಸೊ ಅಲ್ಲೇ ನನ್ನ ಮನೆ ಹತ್ರ ಬೀಚ್ ಇತ್ತು. ಸೊ ಅಲ್ಲಿ ಹೋಲ್ ಲೈಕ್ 10 o'clock ಇಂದ ಮಧ್ಯಾಹ್ನ 3 o'clock ವರೆಗೆ ಸ್ಪೆಂಡ್ ಮಾಡ್ತಿದ್ದೆ. ಸೊ ಫುಲ್ಲಿ ಟ್ಯಾನ್ ಆಗಿದೆ ಶೂಟ್. ಆಮೇಲೆ ಸಿನಿಮಾಗೋಸ್ಕರ ಅಂದರೆ ಅಷ್ಟು ಆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ತುಂಬ ಮುಗ್ಧ ಹುಡುಗಿ ಲೈಕ್ ತುಂಬ ಇನ್ನೋಸೆಂಟ್. ಈ ಸಿನಿಮಾದಲ್ಲಿ ನನಗೆ ತುಂಬ ಪೇಷನ್ಸ್ ಕಲ್ತಿದ್ದೀನಿ ಅಂದ್ಕೊಳ್ತೀನಿ. ಯಾಕಂದರೆ ನಾನು ಯಾರಾದರೂ ಬೈದರೆ ಕೂಡ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾ ಇದ್ದೆ. ಆದರೆ ಈ ಸಿನಿಮಾದಲ್ಲಿ ನಾನು ನನ್ನ ಪಾತ್ರ ಏನಂದರೆ ಮಲ್ಲಿ ಆಗಿ ಮಲ್ಲಿ ಒಂದು ಹುಡುಗಿ, ಹುಡುಗಿ ಹೆಸರು ಮಲ್ಲಿ ಅಂತ. ಸೊ ಅವಳ ಥರ ಆ ಹುಡುಗಿ ಥರನೇ ನಾನು ಟೋಟಲಿ ಕನ್ವರ್ಟ್ ಆಗಿ ಚೇಂಜ್ ಆಗಿರಬೇಕಿತ್ತು. ಆ್ಯಂಡ್ 15 ಡೇಸ್ ಟು ಹೇಳಬೇಕಾದ್ರೆ ಲೈಕ್ ಕೂದಲು ಕೂಡ ಬಾಚಿರಲಿಲ್ಲ ಸಿನಿಮಾಕ್ಕೆ, ಲೈಕ್ ಅಷ್ಟೊಂದು ಲೈಕ್ ನ್ಯಾಚುರಲ್ ಆಗಿ ಕಾಣಬೇಕಿತ್ತು. ಆ್ಯಂಡ್ ಎವ್ರಿ ಡೇ ಶೂಟಿಂಗಲ್ಲಿ ಹಾಫ್ ಆನ್ ಅವರ್ ಬಿಫೋರ್ ಲೈಕ್ ಬಿಸಿಲಲ್ಲಿ ಎಲ್ಲ ನಿಂತ್ಕೊಂಡು ಟ್ಯಾನ್ ಆಗಿ ಈ ಥರ ಎಲ್ಲ ಸಿನಿಮಾ ಲೈಕ್ ನಮ್ದು ಎಫರ್ಟ್ಸ್ ಹಾಕಿದ್ದೀವಿ ಸಿನಿಮಾ. ತುಂಬ ಕಷ್ಟಪಟ್ಟಿದ್ದಾರೆ. ಇಟ್ಸ್ ನೈಸ್ ಮೂವಿ, ಎಲ್ಲರೂ ನೋಡಬೇಕು. ಫಿಲಮ್ ಫೆಸ್ಟಿವಲ್ ಆಲ್ರೆಡಿ ಬರ್ತಾ ಇದೆ ಸಿನಿಮಾ, ನನಗೆ ತುಂಬ ಖುಷಿ ಆಗ್ತಾ ಇದೆ. ದಟ್ಸ್ ಆಲ್, ಥ್ಯಾಂಕ್ ಯು. ನನಗೆ ಇದು ಮೊದಲನೇ ಸಿನಿಮಾನೇ ನನಗೆ ಇಂಟರ್ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿರೋದಂತ ನನಗೆ ತುಂಬ ಖುಷಿ ಆಗ್ತದೆ. ಆಮೇಲೆ ನನಗೆ ಒಂದು ಬೇಸ್ಮೆಂಟ್ ಸಿಕ್ತು ಅಂತ ತಿಳ್ಕೊಂಡಿದ್ದೀನಿ. ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಅಂತ ಹೇಳ್ಬೇಕಂದ್ರೆ ತುಳುನಾಡಲ್ಲಿ ಜಾಸ್ತಿ ಕಾಮಿಡಿ ಸಿನಿಮಾಗಳಿಗೆ ಹೆಚ್ಚು ಪ್ರಿಫರೆನ್ಸ್ ಇರೋದು. ಅಂಥದ್ರಲ್ಲಿ ಇಂಥ ಒಂದು ಸೀರಿಯಸ್ ಅಂತಲ್ಲ, ಆದರೆ ಈ ಥರದ ಸಿನಿಮಾ ಫಸ್ಟ್ ಟೈಮ್ ಬರ್ತಾ ಇರೋದು, ಅದಕ್ಕೆ ಸಪೋರ್ಟ್ ಮಾಡಿ ಡೈರೆಕ್ಟ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕಂಪ್ಲೀಟ್ ಟೀಮಿಗಂತೂ ನಮಗೆ ಶೂಟಿಂಗ್ ಥರನೇ ಅನಿಸಲಿಲ್ಲ, ಫೆಲ್ಟ್ ಸಮಥಿಂಗ್ ನಿಜ ಏನೋ ನಡೀತಾ ಇದೆ. ವಿ ಆರ್ ಎಂಜಾಯ್, ಚೆನ್ನಾಗಿತ್ತು, ಒಂದು ಗ್ರೇಟ್ ಆಪರ್ಚುನಿಟಿ ನಿಮ್ಮಿಂದ ನಮಗೆ ನಮಗೆ ತಂಡಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಪ್ರೊಡಕ್ಷನಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಅಂದರೆ ಪ್ರತಿಯೊಬ್ಬರೂ ಯಾರು ಓಕೆ ನನ್ನ ಪಾರ್ಟ್ ಇಷ್ಟೇ ಅಂತಂದ್ಬಿಟ್ಟು ಯಾರು ಮಾಡಿದ್ರು, ಸಿಂಚನ ಆರ್ಟಿಸ್ಟ್ ಆಗಿರ್ಬೋದು, ಆದರೆ ಅದರಲ್ಲಿ ಆಲ್ಮೋಸ್ಟ್ ಮೇಕಪ್ಪಲ್ಲಿ, ಕಾಸ್ಟ್ಯೂಮ್ಸಲ್ಲಿ, ಆಮೇಲೆ ಎವ್ರಿ ಡೇ ಪ್ರೊಡಕ್ಷನ್ನು, ಫುಡ್ ಬಂದಿಲ್ವಾ ಅದಕ್ಕೆ ಓಡಾಡು, ಆ ಥರ ಪ್ರತಿಯೊಬ್ಬರೂ ಅಷ್ಟು ಫೀಲ್ಡಲ್ಲಿ ಕೆಲಸ ಮಾಡಿಕೊಂಡು ಒಂದು ಕಂಪ್ಲೀಟ್ ಒಂದು ಟೀಮ್ ಥರ ಕೆಲಸ ಮಾಡಿಕೊಂಡು ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ. ವೆರಿ ಶಾರ್ಟ್ ಸ್ಪ್ಯಾನಲ್ಲಿ ನಾವು ಸಿನಿಮಾ ಮಾಡ್ಕೊಂಡು ಬಂದ್ವಿ ಆ ಕನ್ನಡದಲ್ಲಿ. ಅದಕ್ಕೆ ಒಂದು ವೆರಿ ಶಾರ್ಟ್ ಸ್ಪ್ಯಾನಲ್ಲಿ ಒಂದು ಸಿನಿಮಾ ಮಾಡಿ ಸೆನ್ಸರ್ ಮಾಡಿ ಒಂದು ಔಟ್ಪುಟ್ ತೆಗೆದು ಒಂದು ಫೆಸ್ಟಿವಲ್ಗೆ ಹೋಗೋ ಮಟ್ಟಕ್ಕೆ ಫೆಸ್ಟಿವಲ್ ಸೆಲೆಕ್ಟ್ ಆಗಿರೋದ್ರಿಂದ ಒಂದು ಒಳ್ಳೆ ಬೂಸ್ಟ್ ಅಂತ ಹೇಳ್ಬೋದು. ಯಾರು ಒಂದು ಸಿನಿಮಾ ಮಾಡಿಬಿಟ್ಟು ಓಕೆ ಎಲ್ಲೂ ರೆಕಗ್ನಿಷನ್ ಸಿಗಲಿಲ್ಲ ಅಂತಂದರೆ ಓಕೆ ನಾವು ಮಾಡ್ತೀವಿ ನಮಗೋಸ್ಕರ ಮಾಡಿ ಹಂಗೆ ಹೆಂಗೋ ಕಳೆದೋಗ್ಬಿಡುತ್ತೆ. ಆದರೆ ಒಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ರೆಕಗ್ನಿಷನ್ ಸಿಕ್ಕಿರೋದ್ರಿಂದ ಒಂದು ಒಳ್ಳೆ ಬೂಸ್ಟ್, ಒಂದು ಮುಂದೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಒಂದು ಸ್ಫೂರ್ತಿ ಅಷ್ಟೇ. ಅದೇ ರೀತಿಯೇ ಈ ನಿರ್ಮಲಾ ಕೂಡ, ನಿರ್ಮಲಾ ಇವಾಗ ಫಸ್ಟು ಹರಿಸರ್ ಸ್ಟಾರ್ಟ್ ಮಾಡೋಣ ಅಂತಂದಿದ ತಕ್ಷಣವೇ ಇಲ್ಲ ಉಲ್ಲಾಸ್ ಬ್ಯಾನರ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಉಲ್ಲಾಸ್ ಇದರಲ್ಲಿ ಆಯ್ತು ಸರ್ ನಾನು ಕೈ ಜೋಡಿಸ್ತೀನಿ ಅಂತಂದ್ಬಿಟ್ಟು ನಾನು ಸೇರ್ಕೊಂಡು ಸಿನಿಮಾ ಮಾಡೋದು. ಮಾಡಿಕೊಂಡು ಫೈನಲ್ ಆದಾಗ ಓಕೆ ಒಂದು ಒಳ್ಳೆ ಇವಾಗ ಜೂರಿ ಸೆಲೆಕ್ಷನ್ ಆಗಿರೋದು, ಒಂದು ಒಳ್ಳೆ ರೆಕಗ್ನಿಷನ್ ಸಿಗ್ತಾ ಇದೆ. ಹಾಗಾಗಿ ಇವಾಗ ಇನ್ನೊಂದು ಸಿನಿಮಾ ಒಂದು ಎಲ್ಲ ಹೆಣ್ಮಕ್ಳನ್ನೇ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಹೆಣ್ಮಕ್ಳು ಕಾನ್ಸೆಪ್ಟು, ಹೆಣ್ಮಕ್ಳು ಟೆಕ್ನಿಷಿಯನ್ಸು, ಇನ್ಕ್ಲೂಡಿಂಗ್ ಕ್ಯಾಮ್ರಾಮನ್ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಎಲ್ಲ ಮೇಜರ್ಲಿ ಹೆಣ್ಮಕ್ಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು. ಸ್ಟೋರಿ ಬ್ಲೆಂಡ್ ಆಗಿ ಇದೊಂದು ನಿರ್ಮಾಲ ದಡ ಸೇರಿಸ್ಬಿಟ್ಟು ಆಮೇಲೆ ಅದನ್ನು ನೋಡೋಣ. ಹೆಣ್ಮಕ್ಳು
ಹೆಣ್ಣು ಮಕ್ಕಳು ಒಂದು ಮೆಚೂರ್ ಆಗಬೇಕಾದ್ರೆ ಏನು ಕಷ್ಟಗಳು ಅನುಭವಿಸ್ತಾರೆ ಆ ಸಬ್ಜೆಕ್ಟ್ ತೊಗೊಂಡು ಹೆಣ್ಮಕ್ಳ ಹತ್ರನೇ ಡೈರೆಕ್ಷನ್ ಮಾಡಿ, ಹೆಣ್ಮಕ್ಳ ಹತ್ರನೇ ಟೆಕ್ನಿಷಿಯನ್ಸ್ ಆಗಿ ಎಲ್ಲ ಯೂಸ್ ಮಾಡಿಕೊಂಡು ಒಂದು ಮಕ್ಕಳ ಸಿನಿಮಾ ಮಾಡಬೇಕು. ಫಿಲಂ ಬಜಾರ್ ಒಂದ್ ಒಳ್ಳೆ ಕಾನ್ಸೆಪ್ಟ್ ತೇಶಿ ವೆಂಕಟೇಶ್ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಅದೇ ತೇಶಿ ಅವ್ರು ಹೇಳ್ತಾ ಇದ್ದಾರೆ ನಮ್ಗೆ ಸರ್ ಇದನ್ನ ದೇಶಿ ವೆಂಕಟೇಶ್ ಆಮೇಲೆ ಬಿ ಆರ್ ಕೇಶು, ಆಕ್ಚುಲಿ ಫ್ರಾಂಕ್ ಹೇಳ್ಬೇಕಂದ್ರೆ ಬಿ ಆರ್ ಕೇಶು ಅವರು ಇನಿಷಿಯೇಟ್ ಮಾಡಿದ್ರು ಸಬ್ಜೆಕ್ಟ್ನ, ತೇಶಿ ವೆಂಕಟೇಶ್ ಅವ್ರು ಹೇಳಿದ ತಕ್ಷಣ ಅವರು ಎಕ್ಸಿಕ್ಯೂಟ್ ಮಾಡಿದ್ರು. ಒಳ್ಳೆಯ ಸಬ್ಜೆಕ್ಟ್ ಫಿಲ್ಮ್ ಬಜಾರ್ ಅನ್ನೋದು. ಇದನ್ನು ನಾವು ನಮ್ಮ ಗೋವಾ ಫಿಲ್ಮ್ ಫೆಸ್ಟಿವಲಲ್ಲಿ ನೋಡ್ತಾ ಇದ್ವಿ ಅಥವಾ ಮುಂಬೈಯಲ್ಲೆಲ್ಲ ನೋಡ್ತಾ ಇದ್ವಿ. ನಾನು ದೇಶವ್ರಿಗೆ ಅದನ್ನು ಹೇಳಿದ್ದು ಸರ್ ಇಲ್ಲಿ ಸಕ್ಸಸ್ ಮಾಡಿ, ಯಾಕಂದರೆ ಪ್ರತಿಯೋ 448 ಸಿನಿಮಾ ಈ ಸರಿ ಸೆನ್ಸರ್ ಆಗಿದೆ. 448 ಸಿನಿಮಾಗಳಲ್ಲಿ ಒಂದು 30% ಜನಕ್ಕೆ ಮಾತ್ರ ಬ್ರೇಕ್ ಇವನ್ ಆಗ್ಬೋದು ಅಥವಾ ಒಂದು ರೆಕಗ್ನಿಷನ್ ಸಿಗ್ಬೋದು. ಇನ್ನು 60% ಜನಕ್ಕೆ ಏನು ಗೊತ್ತೇ ಆಗಲ್ಲ, ಜನಕ್ಕೆ ಏನು ರೆಕಗ್ನಿಷನ್ ಸಿಗಲ್ಲ, ಅವ್ರು ಹಾಕಿದ ಬಂಡವಾಳ ರೂಪಾಯಿ ಇನ್ಕಮ್ ಇರಲ್ಲ. ಫಿಲ್ಮ್ ಬಜಾರ್ ಇಸ್ ವೆರಿ ಗುಡ್ ಬೇಸ್ಮೆಂಟ್. ಅಲ್ಲಿಗೆ OTT ಪ್ಲಾಟ್ಫಾರ್ಮ್ಸ್ ಬರ್ತಾ ಇದ್ದಾರೆ, ಚಾನೆಲ್ಸ್ ಬರ್ತಾ ಇದೆ, ಹಿಂದಿ ಡಬ್ಬಿಂಗ್ ಮೀಡಿಯೇಟರ್ಸ್ ಬರ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಚಾನೆಲ್ಸ್ ಡೈರೆಕ್ಟ್ ಚಾನೆಲ್ ಸಿಇಒಗಳು ಬರ್ತಾ ಇದ್ದಾರೆ. ಅಲ್ಲಿಗೆ ಒನ್ ಟು ಒನ್ ಡಿಸ್ಕಷನ್ ಕೊಡ್ತಾ ಇದ್ದಾರೆ. ಇವಾಗ ಊಹಾಭಾವಗಳಿದೆ, ಒಂದು ಸಿನಿಮಾ ಮಾಡಿದ ತಕ್ಷಣ ಒಂದು ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಹೆಂಗೆ ಹೇಳ್ತಾರೆ ಅಂದರೆ ಸರ್ ಸಿನಿಮಾ ಮಾಡಿಬಿಡಿ, ನೀವು 1 crore ಮಾಡಿದ್ರೆ 60 lakh ಡಿಜಿಟಲ್ ಹೋಗ್ಬಿಡುತ್ತೆ, 40 lakh ಆಡಿಯೋ ಹೋಗ್ಬಿಡುತ್ತೆ ಅಂತೆಲ್ಲ, ಡಬ್ಬಿಂಗ್ ಹೋಗ್ಬಿಡುತ್ತೆ ಅಂತೆಲ್ಲ ತುಂಬ ಮಿಸ್ಗೈಡ್ ಮಾಡ್ತಾರೆ. ಇದನ್ನು ಮಿಸ್ಗೈಡ್ನ ಒಂದು ಕ್ಲಾರಿಟಿ ಕೊಡುವಂಥ ಒಂದು ಪ್ಲಾಟ್ಫಾರ್ಮ್ ಅದು. ನಿಮಗೆ ಡೈರೆಕ್ಟ್ 1-to-1 ಇರುತ್ತೆ, ನಿಮಗೆ ಬೈಯರ್ಸ್ ಅಲ್ಲೇ ಇರ್ತಾರೆ, ನಿಮ್ಮ ಡೈರೆಕ್ಟಾಗಿ ನಿಮ್ಮ ಪ್ರಾಡಕ್ಟ್ನ ನೀವು ಅಲ್ಲೇ ಅಪ್ರೋಚ್ ಮಾಡ್ಬೋದು, ಸೇಲ್ ಮಾಡ್ಬೋದು, ನಿಮಗೆ ರಿಸಲ್ಟ್ ಅಲ್ಲೇ ಗೊತ್ತಾಗುತ್ತೆ. ಸೊ ಇದನ್ನು ಸಕ್ಸಸ್ ಮಾಡಿದ್ರೆ ಇಟ್ ವುಡ್ ಬಿ ಅ ವೆರಿ ಗುಡ್ ಎಫೆಕ್ಟ್ ಫಾರ್ ದ ಕನ್ನಡ ಇಂಡಸ್ಟ್ರಿ ಅಂತ ಅನ್ಸುತ್ತೆ. ಒಂದು ದೊಡ್ಡ ಆಪರ್ಚುನಿಟಿ, ಯಾಕಂದರೆ ನಾನು ಬೇಸಿಕಲಿ ಕೊಡಗಿನವಳಂದರೆ ತಂದೆ ಮಂಗಳೂರಿನವರು. ಸೊ ಇಟ್ ವಾಸ್ ಎ ಗ್ರೇಟ್ ಆಪರ್ಚುನಿಟಿ ಕೆಲಸ ಮಾಡೋದಕ್ಕೆ, ಸಾಕಷ್ಟು ಕಲ್ತಿದ್ದೀನಿ. ಮತ್ತು ಜೀವನ ಅನ್ನೋದನ್ನು ಈ ಟೀಮಲ್ಲಿ ಸೇರ್ಕೊಂಡು 16 ದಿನದಲ್ಲಿ ಕಲ್ತಿದ್ದೀನಿ. ಅಂದರೆ ಊಟಕ್ಕೆ, ನೀರಿಗೆ, ಉಳ್ಕೊಳ್ಳಿ ಅದೆಲ್ಲ ಕಲ್ತಿದ್ದೀವಿ. ಅಂದರೆ ಒಂದು ಟೀಮ್ ಅಂದಮೇಲೆ ಎಲ್ಲ ನಾವು ಇಷ್ಟಕ್ಕೆ ಲಿಮಿಟ್ ಆಗಿರಬಾರ್ದು. ನಾನು ಟೆಕ್ನಿಕಲ್ ಟೀಮಲ್ಲಂತೂ ಸಾಕಷ್ಟು ಕಲಿತೆ. ಆಮೇಲೆ ನಂದು ಇದರಲ್ಲಿ ಕಂಪ್ಲೀಟ್ ಕಾಣ್ತೀನಿ, ಕನ್ನಡ ಪೋರ್ಷನ್ಸ್ ಇದೆ. ಸೊ ನನಗೆ ತುಳು ಅಷ್ಟಾಗಿ ಬರೋದಿಲ್ಲ. ನಾನು ಒಬ್ಬಳು ಜರ್ನಲಿಸ್ಟ್. ನನ್ನ ಕ್ಯಾರೆಕ್ಟರ್ ಹೇಳಿದ್ರೆ ನಿಮ್ಮ ಕಡೆಯವ್ರೆ, ಅಂದ್ರೆ ನಾನು ರಿಯಲ್ ಲೈಫ್ ಅಲ್ಲಿ ಜರ್ನಲಿಸ್ಟ್ ಆಗಿದ್ದೆ, ಅದೇ ಕ್ಯಾರೆಕ್ಟರ್ ನ ರಿಯಲ್ ಲೈಫ್ ಅಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲ ಇಲ್ಲ ಸರ್, ಮತ್ತೆ ಇದ್ರಲ್ಲಿ ಏನಂದ್ರೆ ಈ ಒಂದು ಸಿನಿಮಾ ಅಂದ್ರೆ ಇವರೇ ಮೇನ್, ಅವರೇ ಮೇನ್ ಅಂತ ಎಲ್ಲ ಇಲ್ಲ ಸರ್. ನಾವು ಅದ್ರಲ್ಲಿ ಸ್ವಲ್ಪ ವಯಸ್ಸಾದಂಗೆ ಕಾಣಿಸ್ತೇವೆ. ಅಂದ್ರೆ ಇದ್ರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಅಷ್ಟೇ ಪ್ರಾಮಿನೆನ್ಸ್ ಇದೆ, ಇಂಪಾರ್ಟೆನ್ಸ್ ಇದೆ. ಪ್ರತಿ ಅಂದ್ರೆ ಗುರು ಸರ್ದು ಅವ್ರದೇ ಒಂದು ಕತೆ ನಡೆಯುತ್ತೆ. ಇನ್ನು ಉಷಾರ್ ತನ್ನಂತೂ ಅವರು 3 layers ಅಂದ್ರೆ 60s 80s 2019 ಅವ್ರ ಆಕ್ಟಿಂಗ್ ಇಂದ ನಾನು ಸಾಕಷ್ಟು ಅವರಿಂದ ಕಲ್ತಿದ್ದೀನಿ ಆಕ್ಟಿಂಗ್ ವೈಸ್. ಸೀರೆ ಪ್ರೊವೈಡ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ಲಿಟ್ರಲಿ. ನಿಜವಾಗ್ಲು ಎಷ್ಟು ಸೀನ್ಗಳು ಅಂದ್ರೆ ಸೀರೆಗಳಲ್ಲಿ ನಮ್ಗೆ ಇದಾಗ್ಬಿಟ್ಟು ಎಷ್ಟು ಒದ್ದಾಡ್ತಾರೆ ಸೀರೆ. ನೀವೋ ಅವ್ರು ಕೂಡ ತುಂಬಾ, ಅವರು ಕನ್ನಡ ನೋಡಿದಾಗ ನಿಮ್ ಪಾಪ ಅವ್ರು ಬಂದಲ್ಲಿಂದ ಅದೇ ಟೆನ್ಷನ್ ಇದ್ರು. ನಾನು ಕನ್ನಡ ನೋಡಿ ಅವ್ರನ್ನ ಏನನ್ಕೊಳ್ಳಿ, ಅವರು ಬೇಸಿಕಲಿ ಮಂಗಳೂರವರು ಜಾಸ್ತಿ ಕನ್ನಡ ಅಲ್ಲ ತುಳು ಮತ್ತೆ ಕೊಂಕಣಿ ಮಾತಾಡ್ತಾರೆ, ಹಾಗಾಗಿ ಅವ್ರದ್ದು ಕನ್ನಡ ಸ್ವಲ್ಪ ಮಾಡರ್ನ್ ಆಗಿದೆ. ಕ್ಯಾರೆಕ್ಟರ್ ಮಾತ್ರ ಈ ಗ್ಲಾಮರಸ್ ಆಗಿದೆ, ಬಟ್ ತುಂಬಾ ಅದ್ಭುತವಾಗಿದೆ. ನಾನು ಫಸ್ಟ್ ಕಸ್ತೂರಿ ಮಾಡ್ತಿದ್ದೆ, ಪ್ರಜಾ ವಿಶ್ವವಾಣಿ ಶಕ್ತಿ, ಪ್ರಜಾ ಮತ್ತೆ ಕಸ್ತೂರಿ ನ್ಯೂಸ್ ರೈಟರ್ ಆಗಿ ಮಾಡ್ತಿದ್ದೆ, ವಿಶ್ವವಾಣಿಯಲ್ಲಿ ಮೆಟ್ರೋ ರಿಪೋರ್ಟರ್ ಆಗಿ ಮಾಡ್ತಿದ್ದೆ ಇದಕ್ಕೂ ಮುಂಚೆ ಸಾಕು. ಹಾಗೆ ಇದೊಂದು ಹೊಸ ಜಾನರ್ ಅಂತಾನೆ ಹೇಳ್ಬೋದು. ಆರ್ ಪ್ರೀತಮ್ ಶೆಟ್ಟಿ ಅವರು ತುಂಬಾ ಅದ್ಭುತವಾಗಿ ಈ ಒಂದು ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ, ಅದಕ್ಕೆ ಅವಿನಾಶ್ ಶೆಟ್ಟಿ ಸರ್ ಮತ್ತೆ ಮಂಜುನಾಥ್ ಅವರು ಜೀವ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಿರ್ಮಲಾ ಮತ್ತೆ ಪಿಂಗಾರ ಎರಡು ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಅದಕ್ಕೋಸ್ಕರ ನೀವು ಎಲ್ಲರೂ ಈ ನಿರ್ಮಲಾ ಸಿನಿಮಾ ಮತ್ತು ಪಿಂಗಾರ ಸಿನಿಮಾಕ್ಕೆ ನೀವೆಲ್ಲರೂ ಸಪೋರ್ಟ್ ಬೇಕೇ ಬೇಕು. ನಾವು ಎಲ್ಲ ಬೆಳಿಬೇಕಂದ್ರೆ ನೀವೇ ಕಾರಣ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಮ ಎರಡು ತಂಡ ಅಂದರೆ ನಿರ್ಮಲಾ ಮತ್ತು ಪಿಂಗಾರ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.